हाय फ्रेंड्स, वेलकम टू माय चैनल। इवत्तिने ई वीडियोदल्लि ताम्र लोहवु नम्म आरोग्यक्के हागू नम्म देहक्के एष्टु उपयुक्तवागिदे एंदु ई वीडियोदल्लि संपूर्णवागि तिळिसिकोट्टिद्देवे। ई वीडियोनु पूर्तियागि नोडि। ಪ್ರತಿಯೊಂದು ಲೋಹವು ತನ್ನದೇ ಆದ ವಿಶೇಷತೆಯಿಂದ ಕೂಡಿರುತ್ತದೆ. ಅತ್ಯಂತ ಪ್ರಾಚೀನ ಲೋಹದಲ್ಲಿ ಒಂದಾಗಿರುವಂತಹ ಲೋಹ ಎಂದರೆ ಅದು ತಾಮ್ರ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಕೂಡ ತಾಮ್ರಕ್ಕೆ ಮಹತ್ವದ ಪಾತ್ರ ಇದೆ. ಇದನ್ನು ಪವಿತ್ರ ಲೋಹ ಎಂದು ಪರಿಗಣಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಗ್ರಹ ದೋಷದ ಜೊತೆಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಕೂಡ ಗುಣಪಡಿಸುವ ಶಕ್ತಿ ತಾಮ್ರ ಲೋಹಕ್ಕೆ ಇದೆ. ಹಾಗಾದರೆ ತಾಮ್ರದ ಉಂಗರವನ್ನು ಧರಿಸುವುದರಿಂದ ಏನೆಲ್ಲ ಪ್ರಯೋಜನವೂ ಆಗುತ್ತದೆ ಹಾಗೂ ಇದು ಹೇಗೆ ಆರೋಗ್ಯವನ್ನು ವೃದ್ಧಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ, ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಪೂರ್ವಜರು ತಾಮ್ರ ಲೋಹದಿಂದ ತಯಾರಿಸಿದಂತಹ ಲೋಟ, ತಟ್ಟೆ ಇಂತಹ ವಸ್ತುಗಳನ್ನು ಬಳಸುತ್ತಿದ್ದರು. ಯಾಕೆ ಅಂದರೆ ತಾಮ್ರ ಲೋಹವು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯಕವಾದ ಒಂದು ಅಂಶವಾಗಿದ್ದು ಇದು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಅಂದು ಅವರಿಗೆ ತಿಳಿದಿತ್ತು. ಹಾಗೆ ಈ ಲೋಹದ ಪಾತ್ರೆಗಳಿಂದ ಅಡುಗೆ ತಯಾರಿಸುವುದು ಅಥವಾ ಈ ಲೋಹದ ಲೋಟವನ್ನು ನೀರು ಕುಡಿಯುವುದಕ್ಕೆ ಬಳಸುವುದು ಹೀಗೆ ಮಾಡಿದರೆ ನಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗುತ್ತದೆ. ಈ ಒಂದು ತಾಮ್ರದಲ್ಲಿರುವ ವಿಶೇಷ ಅಂಶಗಳಿಂದಲೇ ಇದನ್ನು ನಮ್ಮ ಪೂರ್ವಜರು ಹೆಚ್ಚಾಗಿ ಬಳಸುತ್ತಿದ್ದರು. ಹಾಗೆ ತಾಮ್ರದ ಲೋಹದ ಉಂಗರವನ್ನು ಧರಿಸುವುದರಿಂದ ಕೂಡ ಅಷ್ಟೇ ಲಾಭವಿದೆ. ಅದರಲ್ಲೂ ಹೆಚ್ಚಾಗಿ ಜನರು ಉಷ್ಣದ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಅಂಥವರು ತಾಮ್ರದ ಲೋಹದ ಉಂಗರವನ್ನು ಧರಿಸಿದರೆ ಬಹಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ. ಹಾಗೆ ಕೆಲವರಿಗೆ ಇದ್ದಕ್ಕಿದ್ದಂತೆ ಕೈ ಕಾಲುಗಳ ಕೀಲುಗಳ ಹಿಡಿದುಕೊಂಡಂತೆ ಆಗಿ ಜೀವನ ಪರ್ಯಂತ ಸಾಕಷ್ಟು ನೋವು ಅನುಭವಿಸುತ್ತಾರೆ. ಆಸ್ಪತ್ರೆಗಳನ್ನು ಸುತ್ತಿದ್ದರೂ ಸಹ ಏನೆಲ್ಲ ಔಷಧಿಗಳನ್ನು ತೆಗೆದುಕೊಂಡರೂ ಸಹ ಯಾವುದೇ ಪ್ರಯೋಜನಕ್ಕೆ ಆಗೋದಿಲ್ಲ. ಅಂಥವರು ಒಮ್ಮೆ ತಮ್ಮ ಮನೆಯಲ್ಲಿನ ಹಿರಿಯರ ಮಾತನ್ನು ಗಮನಕ್ಕೆ ತೆಗೆದುಕೊಂಡರೆ ಸಾಕು, ಅವರ ಅರ್ಧ ಸಮಸ್ಯೆ ಬಗೆಹರದಂತೆ. ಹಿಂದಿನ ಕಾಲದಲ್ಲಿ ಕೆಲ ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಸಹ ತಾಮ್ರದ ಬಳೆಗಳನ್ನು ಧರಿಸುತ್ತಿದ್ದರು. ಕೈಗಳಿಗೆ ಕಾಲುಗಳಿಗೆ ತಾಮ್ರದ ಕಡಗ ಧರಿಸಿ ಮನೆಯಿಂದ ಹೊರ ಹೋಗುತ್ತಿದ್ದರು. ಕೆಲವರಿಗೆ ಇದು ಪ್ರತಿಷ್ಠೆಯ ಸಂಕೇತವಾದರೆ ಇನ್ನು ಕೆಲವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರವಾಗುತ್ತಿತ್ತು. ಹೌದು, ಹಿರಿಯರು ಹೇಳುವಂತೆ ತಾಮ್ರದ ಆಭರಣಗಳನ್ನು ಕೈ ಬೆರಳುಗಳಿಗೆ ಅಥವಾ ಕೈಗಳಿಗೆ ಹಾಕಿಕೊಳ್ಳುವುದರಿಂದ ಕೀಲು ನೋವಿನ ಸಮಸ್ಯೆಗಳು ಬಹುಬೇಗನೆ ನಿವಾರಣೆ ಆಗುತ್ತವೆ. ಇನ್ನು ತಾಮ್ರದ ಲೋಹದ ಉಂಗರವು ದೇಹದಲ್ಲಿ ರಕ್ತ ಸಂಚಾರವನ್ನು ಸರಾಗವಾಗಿಸಲು ಸಹಕರಿಸುತ್ತದೆ. ಈ ತಾಮ್ರದಲ್ಲಿರುವ ಉತ್ತಮವಾದ ಅಂಶವು ದೇಹದಲ್ಲಿ ಸರಾಗವಾದ ರಕ್ತ ಪರಿಚಲನೆ ಆಗುವುದಕ್ಕೆ ಸಹಕರಿಸುತ್ತದೆ ಮತ್ತು ಈ ಉಂಗರವನ್ನು ಧರಿಸುವುದರಿಂದ ಮನಸ್ಸು ಕೂಡ ಶಾಂತವಾಗಿರುತ್ತದೆ. ಹೆಚ್ಚು ಕೋಪಿಷ್ಠರು ತಾಮ್ರದ ಉಂಗರವನ್ನು ಧರಿಸಬೇಕು. ಮನೆಯಲ್ಲಿ ತಾಮ್ರದ ಪಾತ್ರೆ ಇದ್ದರೆ ಒಳ್ಳೆಯದು. ಮನೆಯಲ್ಲಿ ಶಾಂತಿ ನೆಲೆಸುವ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವ ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ತಾಮ್ರದ ಉಂಗರವನ್ನು ಧರಿಸುವುದರಿಂದ ಮೂಳೆ ನೋವಿನ ಸಮಸ್ಯೆಗಳು ಕೂಡ ಬಹುಬೇಗನೆ ನಿವಾರಣೆಯಾಗುತ್ತದೆ. ಜೊತೆಗೆ ನಿದ್ರಾಹೀನ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗುತ್ತದೆ. ಯಾರು ತಾಮ್ರದಿಂದ ತಯಾರಿಸಿದ ಉಂಗರವನ್ನು ಧರಿಸಿಕೊಳ್ಳುತ್ತಾರೋ ಅಂಥವರಲ್ಲಿ ನಕಾರಾತ್ಮಕ ಶಕ್ತಿಯು ದೂರವಾಗಿ ಪಾಸಿಟಿವ್ ಎನರ್ಜಿ ಅವರಲ್ಲಿ ವೃದ್ಧಿಸುತ್ತದೆ ಎಂದು ಹೇಳಲಾಗಿದೆ. ಯಾವ ಕೆಟ್ಟ ಶಕ್ತಿಗಳ ದೃಷ್ಟಿಯೂ ಕೂಡ ನಮ್ಮ ಮೇಲೆ ಬೀಳುವುದಿಲ್ಲ. ಈ ರೀತಿ ತಾಮ್ರ ಲೋಹದ ಉಂಗರವನ್ನು ಧರಿಸಿಕೊಳ್ಳುವುದು ತುಂಬಾ ಉತ್ತಮ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.